ಮಾವಿನ ಹಣ್ಣು ಬಾಳೆಹಣ್ಣು ಬಳಕೆ ಮಾಡಿ ಇವತ್ತೊಂದು ಸಲಾಡ್ ಮಾಡ್ತಾ ಇದ್ದೀವಲ್ವಾ. ನೋಡಿ, ಮಾವಿನ ಹಣ್ಣನ್ನು ನೀವು ಯಾವ ರೂಪದಲ್ಲಾದರೂ ಸೇವನೆ ಮಾಡಿ, ಕೆಲವೊಮ್ಮೆ ಕೆಲವುದರ ಜೊತೆಯಲ್ಲಿ ಸೇವನೆ ಮಾಡಿದಾಗ ಅದರದ್ದು ಗುಣಧರ್ಮಗಳು ಬದಲಾವಣೆ ಆಗೋಗುತ್ತೆ. ಸಾಧಾರಣವಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಮಾಡ್ಕೊಂಡು ಕುಡಿಯೋದು ಸ್ವಭಾವ ಎಲ್ರಿಗೂ ಕೂಡ. ಈ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದಾಗ ಏನಾಗುತ್ತೆ ಅಂದರೆ, ಮಾವಿನ ಹಣ್ಣು ಕೆಲವೊಮ್ಮೆ ಸ್ವಲ್ಪ ಹುಳಿಯ ಅಂಶವನ್ನು ಹೊಂದಿರುತ್ತೆ. ಸಾಧಾರಣವಾಗಿ ಸ್ವಲ್ಪವಾದರೂ ಕೂಡ ಹುಳಿಯ ಅಂಶ ಮಾವಿನಲ್ಲಿ ಇದ್ದೇ ಇರುತ್ತೆ. ಆಗ ಇದು ಹಾಲಿನ ಜೊತೆ ಸೇರಿ ಸೇವನೆ ಮಾಡಿದಾಗ ವಾಯುವನ್ನು ಜಾಸ್ತಿ ಉಂಟು ಮಾಡುತ್ತೆ. ನಾವು ಇದೇ ಮಾವಿನ ಹಣ್ಣಿನಲ್ಲಿ ವಾಯು ದೋಷವನ್ನು ಹೋಗಲಾಡಿಸ್ಕೋಬಹುದು ಅಂತಲೂ ಕೂಡ ಹೇಳಿದ್ದೀವಿ. ಆದರೆ ಇದನ್ನು ಹಾಲಿನ ಜೊತೆಯಲ್ಲಿ ಸೇವನೆ ಮಾಡಿದಾಗ ವಾಯುವಿಕಾರಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಯಾವುದರ ಜೊತೆಯಲ್ಲಿ ಸೇರಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಇವತ್ತು ನಾವು ಮಾವಿನ ಹಣ್ಣಿನ ಜೊತೆ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀವಿ, ಇದರಲ್ಲಿ ಯಾವುದಾದ್ರು ದೋಷ ಇದೆಯಾ ಅಂತಂದರೆ, ಇರುವಂತಹ ದೋಷವನ್ನು ಹೋಗಲಾಡಿಸ್ತಕ್ಕಂಥದ್ದು ಇದು. ಹೇಗೆ ಅಂದರೆ, ಈ ಬಾಳೆಹಣ್ಣು ತಿಂದಾಗ ಕೆಲವರಿಗೆ ಕಫ ಉಂಟಾಗುತ್ತೆ. ನಾವಿವಾಗ ಇದಕ್ಕೆ ಮಾವಿನ ಹಣ್ಣನ್ನು ಸೇರಿಸಿದ್ದೀವಿ. ಎಷ್ಟೋ ಜನ ಬಾಳೆಹಣ್ಣನ್ನು ತಿನ್ನೋದ್ರಿಂದ ಕಫ ಆಗತ್ತೆ ಅಂತ ಹೇಳಿ ಬಾಳೆಹಣ್ಣು ತಿನ್ನೋಕ್ಕೆ ಹೆದರ್ಕೋತಾರೆ. ಅಂಥವರು ಈ ರೀತಿಯಲ್ಲಿ ಮಾಡ್ಕೊಂಡು ತಿಂದಾಗ ಮಾವಿನ ಹಣ್ಣು ಕಫದೋಷವನ್ನು ಹೋಗಲಾಡಿಸುತ್ತೆ, ಬಾಳೆಹಣ್ಣು ಕಫವನ್ನು ಉತ್ಪತ್ತಿ ಮಾಡುತ್ತೆ. ಇದೆರಡರ ಸಮ್ಮಿಶ್ರಣದಿಂದ ಮಾಡುವಾಗ ಸೇವನೆ ಮಾಡೋದರಿಂದ ಈ ಕಫದ ಸಮಸ್ಯೆ ನಿಮಗೆ ಬರೋದಿಲ್ಲ. ಅದರಿಂದ ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದಾಗಿದೆ. ಇನ್ನು ಯಾರಿಗಾದರೂ ಕಿವಿ ಸೋರುವಂಥದ್ದು ಒಂದು ದೊಡ್ಡ ಸಮಸ್ಯೆ. ಮಾವಿನ ಗಿಡದ ಚಿಗುರೆಲೆಯನ್ನು, ನೇರಳೆ ಎಲೆಯ ಎರಡೆಲೆ ಚಿಗುರೆಲೆಯನ್ನು ಎರಡೂ ತೆಗೆದುಕೊಳ್ಳಿ, ಚೆನ್ನಾಗಿ ಜಜ್ಜಿ ರಸ ತೆಕ್ಕೊಳ್ಳಿ, ಆ ರಸವನ್ನು ಶೋಧಿಸಿಕೊಂಡು ಎರಡೆರಡೇ ಹನಿ ಎರಡೂ ಕಿವಿಗೆ ಹಾಕಿ. ಈ ಕಿವಿ ನೋವು ಬೇರೆ, ಕಿವಿ ಸೋರುವಿಕೆ ಬೇರೆ. ಕಿವಿ ಸೋರುವಿಕೆ ತುಂಬ ದೊಡ್ಡ ಸಮಸ್ಯೆ. ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಮಾವಿನ ಗಿಡದ ಎಲೆಗೆ ಇದೆ. ಹಾಗಾಗಿ ಈ ರೀತಿಯ ರಸವನ್ನು, ಕೇವಲ ಹಸಿ ಎಲೆಯ ರಸವನ್ನು ಹಾಕೋದ್ರಿಂದ ಸೋರುವಿಕೆ ನಿಂತು ಹೋಗುತ್ತೆ. ಹಾಗಾಗಿ ಆ ಸಮಸ್ಯೆಗೆ ಕೂಡ ಪರಿಹಾರ ಮಾವಿನಲ್ಲಿ ಸಿಕ್ಕುವಂಥದ್ದು. ಇನ್ನು ನರ ದೌರ್ಬಲ್ಯದಂತಹ ಸಮಸ್ಯೆ, ನರಗಳ ಬಲವರ್ಧನೆಗೆ ಮಾವಿನ ಹಣ್ಣು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಮಾವಿನ ಹಣ್ಣು ಸಿಕ್ಕೋ ಕಾಲದಲ್ಲಿ ಪ್ರತಿನಿತ್ಯದಲ್ಲಿ ಒಂದೊಂದೇ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನರಗಳಿಗೆ ಶಕ್ತಿ ಬರುತ್ತೆ, ಮೆದುಳಿನ ಶಕ್ತಿ ವೃದ್ಧಿಯಾಗುತ್ತೆ. ಇನ್ನು ವೀರ್ಯಾಣುಗಳ ಕೊರತೆ ಇರತಕ್ಕಂಥವ್ರಿಗೆ ಮಾವಿನ ಹಣ್ಣು ಒಂದು ವಿಶೇಷವಾದ ಚಿಕಿತ್ಸೆ. ಆದರೆ ಅವರು ಕೂಡ ಹಣ್ಣನ್ನು ಹಾಲಿನ ಜೊತೆ ಸೇವನೆ ಮಾಡಬಾರದು, ಜೇನಿನ ಜೊತೆಯಲ್ಲಿ ಸೇವನೆ ಮಾಡಬೇಕು. ಕೇವಲ ಮಾವಿನ ಹಣ್ಣಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದರಿಂದ ವೀರ್ಯಾಣುಗಳ ಕೊರತೆಯನ್ನು ನೀಗಿಸುವಂತಹ ಶಕ್ತಿ ಮಾವಿಗೆ ಆವಾಗ ಬರ್ತಕ್ಕಂಥದ್ದು. ಇನ್ನು ಹೃದಯ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಮಾವು ಅತ್ಯಂತ ಶ್ರೇಷ್ಠವಾದದ್ದು. ಇನ್ನು ಮಾವಿನ ಕಾಯಿಯನ್ನು ನಾವು ಯಾವುದಾದ್ರೂ ರೂಪದಲ್ಲಿ ಕನಿಷ್ಠ ಎರಡು ಹೋಳನ್ನಾದರೂ ಕೂಡ ಪ್ರತಿನಿತ್ಯದಲ್ಲಿ ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತೆ. ಮಾವಿನ ಹಣ್ಣಿಗಿಂತ ವಿಟಮಿನ್ ಸಿ ಮಾವಿನ ಕಾಯಿಯಲ್ಲಿ ಜಾಸ್ತಿ ಇರುತ್ತೆ.